ಫ್ರೆಂಡ್ಸ್, ಇವತ್ತು ನಮ್ಮನೆ ಚಿಕ್ಕದು ಕಿಚನ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಿಕ್ಕದಾಗಿದೆ, ಚೊಕ್ಕವಾಗಿದೆ, ನಿಮಗಿಷ್ಟ ಆದರೆ ನೋಡಿ. ಆ ಬಾಕ್ಸಲ್ಲಿ ಫಸ್ಟ್ ಸ್ಟೆಪ್ಪು, ಬಾಕ್ಸಲ್ಲಿ ಆರ್ಟ್ ಬಾಕ್ಸ್ ಇಟ್ಕೊಂಡಿದ್ದೀನಿ. ಅದು ಸ್ಟೀಲ್ದು, 5 ಲೀಟರ್ದು, ಒಂದು 3.5 ಲೀಟರ್ದು, ಇನ್ನೊಂದು 5 ಲೀಟರ್ದು. ಅದನ್ನ ಯೂಸ್ ಆಗದೇ ಇರೋದನ್ನ ಬಾಕ್ಸಲ್ಲೇ ಇಟ್ಕೊಂಡಿದ್ದೀನಿ, ಗಲೀಜ್ ಆಗುತ್ತೆ ಅಂತ. ಇನ್ನು ಆ 2 ಬಾಕ್ಸಲ್ಲಿ ಚಿಕ್ಕ ಪುಟ್ಟದ್ದು ಪಾತ್ರೆ, ಬಾಕ್ಸು, ಲಂಚ್ ಬಾಕ್ಸ್ಗಳು, ಚಿಕ್ಕ ಪುಟ್ಟದಿರುತ್ತಲ್ಲ, ಅದೆಲ್ಲ ವಾಶ್ ಮಾಡಲಿಕ್ಕೆ ಹಿಂಸೆ ಆಗುತ್ತೆ ಅಂತ ಅದ್ರಲ್ಲಿ ಹಾಕು ಇಟ್ಕೊಂಡಿದ್ದೀನಿ. ಇನ್ನು ಇದು ನೀರು ಇಟ್ಕೊಳ್ಳಲಿಕ್ಕೆ, ಏನಾದರೂ ಫಂಕ್ಷನ್ ಇದ್ದಾಗ ಅಷ್ಟೇ ಇದು ಯೂಸ್ ಆಗೋದು, ಅವಶ್ಯಕತೆ ಇಲ್ಲ ಅಂತ ಈಗ ಇಟ್ಕೊಂಡಿದ್ದೀನಿ. ಬಂದು ಸೆಕೆಂಡ್ ಸ್ಟೆಪ್ಸ್, ಅಲ್ಲಿ ಮಸಾಲೆ ಬಾಕ್ಸ್ ಇಟ್ಕೊಂಡಿದ್ದೀನಿ. ಇದು ಬಾಕ್ಸ್ಗಳು ಅಂದರೆ ಪ್ಲಾಸ್ಟಿಕ್ ಕಂಟೈನರ್ಸ್, ನಾನ್ ವೆಜ್ ಏನಾದರೂ ವಾಶ್ ಮಾಡಲಿಕ್ಕೆ, ನಾನ್ ವೆಜ್ ಮಾಡಬೇಕಾದ್ರೆ ಯೂಸ್ ಮಾಡಲಿಕ್ಕೆ ಅದನ್ನ ಇಟ್ಕೊಂಡಿದ್ದೀನಿ. ನಾನು ನಾನ್ ವೆಜ್ಗೆಲ್ಲ ಸ್ಟೀಲ್ ಪಾತ್ರೆ ಏನು ಯೂಸ್ ಮಾಡಲ್ಲ. ಇದೆಲ್ಲ ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಎಷ್ಟನ್ನ ಇಟ್ಕೊಂಡಿದ್ದೀನಿ ನಾನು ಇದರಲ್ಲಿ. ಇಷ್ಟರಲ್ಲಿ ಸಿ ಇಟ್ಕೊಂಡಿದ್ದೀನಿ. ಇದು ನನಗೆ ಲೆಗ್ ಪೇನ್ ಇರೋದ್ರಿಂದ ನನಗೆ ನ್ಯೂರೋ ಪ್ರಾಬ್ಲಮ್ ಆಗಿತ್ತಲ್ಲ, ಕಾಲಿಗೆ ಹೀಟ್ ಕೊಟ್ಕೊಳ್ಳಿಕ್ಕೆ ಇದೊಂದು ತೊಗೊಂಡಿದ್ದೀನಿ, ಇದೊಂದು ಇಟ್ಕೊಂಡಿದ್ದೀನಿ. ಇನ್ನು ವಾಟರ್ ಹೀಟರು ಒಂದಿದೆ. ಇನ್ನು ನಾವು ಕಪ್ ಸ್ಟ್ಯಾಂಡ್, ಹಾಲು ಕುಡಿಲಿಕ್ಕೆ, ಟೀ ಕುಡಿಲಿಕ್ಕೆ ಕಪ್ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಇನ್ನು ಫ್ರೂಟ್ ಇಟ್ಕೊಳ್ಳಿಕ್ಕೆ ಅದ್ರ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಇದು ನಾನ್ ಸ್ಟಿಕ್ ಐಟಮ್ಸ್ಗಳು ಇಟ್ಕೊಳ್ಳಿಕ್ಕೆ ಸ್ಟ್ಯಾಂಡ್, ನಾನ್ ಸ್ಟಿಕ್ಕು, ಬಾಂಡ್ಲಿದು, ದೋಸೆ ತವ, ಮತ್ತು ಪ್ಯಾನ್, ಅದೆಲ್ಲ ಇದು ಒಂದು ಸ್ಟೆಪ್ಪು. ಮತ್ತು ಪಡ್ಡು ಮಾಡೋದು ಇನ್ನೊಂದು ಚಿಕ್ಕದು, ಎಲ್ಲ ಇದೆಲ್ಲ ಇಷ್ಟನ್ನು ನಾನ್ ಸ್ಟಿಕ್ ಐಟಮ್ಸ್ಗಳು. ಇದು ತಿಂಡಿ ಐಟಮ್ಸ್ಗಳು. ಇನ್ನು ಈ ಥರ ಪ್ಲೇಟ್ಸು, ನಮ್ಮನೆ ಚಿಕ್ಕ ಪಾಪದು ಪ್ಲೇಟ್ಸ್ ಅದೆಲ್ಲ. ಇನ್ನಿವೆಲ್ಲ ತಿಂಡಿ, ದೊಡ್ಡ ದೊಡ್ಡದು ತಿಂಡಿ ಪ್ಲೇಟ್ಸ್. ಲಂಚಿಂದು ನೀರು ಕುಡಿಲಿಕ್ಕೆ ಅಂದರೆ ಇದು ಇದರಲ್ಲಿ ನೀರನ್ನ ಇಟ್ಕೊಂಡು ಕುಡಿದ್ರೆ ಒಳ್ಳೇದಂತೆ, ಹಾಗಾಗಿ ಇದಕ್ಕೆ ವಾಟರ್ ಹೀಟರಲ್ಲಿ ನೀರು ಕಾಯಿಸಿ ಆರಿಸ್ಬಿಟ್ಟು ಇದಕ್ಕೆ ಹಾಕಿ ಇಟ್ಕೊಳ್ತೀನಿ, ಕುಡಿಲಿಕ್ಕೆ ಯೂಸ್ ಮಾಡ್ಕೊಳ್ಳೋದು. ಇದರಲ್ಲಿ ಪಕ್ಕದಲ್ಲಿ ಹಂಗೇ ಮನಿ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಕಾಪರ್ದು, ಇದು ಹಳೇ ಕಾಲದ್ದು, ಅಂದರೆ ನಮ್ಮಜ್ಜಿ ಇದಾರಲ್ಲ ಅವ್ರ ಅತ್ತೆ ಕಾಲದ್ದು, ಇದು ತುಂಬ ಹಳೇದಂದರೆ ಹಳೇದು, ಇದು ಕಾಪರ್ದು. ಇದನ್ನು ನೀರು ಕುಡಿಯಲಿಕ್ಕೆ ಇಟ್ಕೊಂಡಿದ್ದೀನಿ, ಪಕ್ಕದಲ್ಲಿ ಮನಿ ಪ್ಲ್ಯಾಂಟ್ ಹಂಗೆ ಚೆನ್ನಾಗಿ ಕಾಣಲಿ ಅಂತ ಇಟ್ಟಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆಯಾ? ಹೇಗಿದೆ? ಇಡ್ಲಿಕ್ಕೆ ಒಂದು ಬಾಕ್ಸು, ಒಂದು ಅಕ್ಕಿ ಇಟ್ಟಿಡ್ಲಿಕ್ಕೆ ಇನ್ನೊಂದು, ಅಷ್ಟೇ, ಅಲ್ಲೇನಿಲ್ಲ ಜಾಸ್ತಿ ಥಿಂಗ್ಸ್ ಇಲ್ಲ. ಅಂದರೆ ಒಂದು ವಾಟರ್ ಕ್ಯಾನ್ ಇಟ್ಕೊಂಡಿದ್ದೀನಿ. ಇದು ಮಾಮೂಲಿ ಗೊತ್ತಲ್ಲ ನಿಮಗೆ, ಆಟೋಮೆಟಿಕ್ಕು ಆನ್ ಮಾಡೋದು, ಆಫ್ ಮಾಡೋದು, ಅದರಲ್ಲೇ ಆಯಿಲು ಒಂದು ಹೊಲೆ ಇದೆ. ಆಮೇಲೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಟ್ಕೊಳ್ಳಿಕ್ಕೆ ಒಂದು ಸ್ಟ್ಯಾಂಡು ಗ್ಯಾಸ್ ಪಕ್ಕನೆ ಇಟ್ಕೊಂಡಿದ್ದೀನಿ ಅಷ್ಟೇ. ಆ ಬ್ರಷ್ನ ನಾನು ವಾಟರ್ ಬಾಟಲ್ ವಾಶ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಅದನ್ನು ಫ್ಲಿಪ್ಕಾರ್ಟಲ್ಲೇ ತೊಗೊಂಡು. ಈ ಸ್ಟೆಪ್ಪಲ್ಲಿ ಇದು ಕಂಟೈನರ್ಸ್ ಅಂದರೆ ಮಸಾಲೆ ಐಟಮ್ಸ್ಗಳನ್ನ ಜೋಡಿಸಿಟ್ಕೊಂಡಿದ್ದೀನಿ. ಇಷ್ಟು ಮಸಾಲೆ ಐಟಮ್ಸ್ಗಳು ಎಲ್ಲ ಗ್ಲಾಸ್ದೆ ಕಂಟೈನರ್ಸು ಎಲ್ಲ, ಇದನ್ನೆಲ್ಲ ನಾನು ಆಲ್ಮೋಸ್ಟ್ ಫ್ಲಿಪ್ಕಾರ್ಟಲ್ಲೇ ನಾನು ಪರ್ಚೇಸ್ ಮಾಡ್ಕೊಂಡಿರೋದು. ಇದು 1 ಕೆಜಿದು ಕಂಟೈನರ್ ಇದು, ಅಂದರೆ ಸಾಲ್ಟ್ ಹಾಕಿಡ್ಲಿಕ್ಕೆ ಒಂದು ಚಿಕ್ಕದು, ಮತ್ತು ದಪ್ಪುಪ್ಪು ಹಾಕಿಡ್ಲಿಕ್ಕೆ ಒಂದೊಂದು 1 ಕೆಜಿ ಕಂಟೈನರ್ಸ್ ತೊಗೊಂಡಿದ್ದೀನಿ. ಇದು 1/2 ಕೆಜಿದು ಕಂಟೈನರ್ಸು, 1/2 ಕೆಜಿ ಹಿಡಿಯುತ್ತೆ. ಮಸಾಲೆ ಎಲ್ಲ ಹಾಕಿ ಇಟ್ಕೊಳ್ಳಿಕ್ಕೆ ಇದು ತೊಗೊಂಡಿದ್ದೀನಿ. ಇಷ್ಟನ್ನು ಯಾಕೆ ಇಷ್ಟೊಂದು ಮೆಣಸಿದೆ ಅನ್ಕೊಳ್ತಿದ್ದೀರಲ್ವಾ? ಆ್ಯಕ್ಚುಲಿ ನಮ್ಮದು ಮಲೆನಾಡು, ನಮ್ಮದು ಕಾಫಿ ಎಸ್ಟೇಟ್ ಇದೆ. ಊರಿಂದ ನಮಗೆ ಕಾಫಿ ಪೌಡರು, ಮೆಣಸು ಕಾಳು
ಎಲ್ಲ ಕೊಟ್ಟು ಕಳಿಸ್ತಾರೆ. ನಾನು ಮೆಣಸು ಪೌಡರ್ನ ಒಂಚೂರು ಪೆಪ್ಪರ್ ಪೌಡರ್ನ ನಾನು ಮಾಡಿಟ್ಕೊಳ್ತೀನಿ. ಇದು ಪೆಪ್ಪರ್ ಪೌಡರು, ಚಕ್ಕೆ ಪೌಡರು, ಜೀರಾ ಪೌಡರನ್ನು ಮಾಡಿಟ್ಕೊಳ್ತೀನಿ. ಬಟ್ ಅದು ಖಾಲಿ ಆಗಿದೆ, ಹಾಗಾಗಿ ನಮಗೆ ಊರಿಂದ ಎಲ್ಲ ಕೊಟ್ಟು ಕಳಿಸ್ತಾರೆ, ಮೆಣಸು, ಕಾಫಿ ಪೌಡರು ಎಲ್ಲ. ಹಾಗಾಗಿ ಎಷ್ಟು ಕಂಟೈನರ್ಸ್ ಇದೆಲ್ಲ, ಎಲ್ಲ ಗ್ಲಾಸ್ದೇನೆ. ಬಟ್ ಕೇರ್ಫುಲ್ಲಾಗಿ ನೋಡ್ಕೊಬೇಕು, ಚೂರು ಎತ್ತಾಕಿದರೆ ಮುಗೀತು. ಹಾಗಾಗಿ ಇದೆಲ್ಲ ನಾನ್ ಸ್ಟಿಕ್ ಐಟಮ್ಸು, ಈ ಸೈಡೆಲ್ಲ ನಾನ್ ಸ್ಟಿಕ್ ಐಟಮ್ಸು. ಇದು ಡೈನಿಂಗ್ಸ್ ಟೇಬಲ್ ಸೆಟ್ಗಳದೆಲ್ಲ, ಬಟ್ ನಮ್ಮನೆ ಡೈನಿಂಗ್ ಟೇಬಲ್ ಇಲ್ಲ, ಸದ್ಯಕ್ಕೆ ಮಾಮೂಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟು. ಇದು ಸೆಕೆಂಡ್ ಸ್ಟೆಪ್ಪಲ್ಲಿ ನಮ್ಮ ಮಿನಿ ಕಿಚನ್ ಇದು. ಈ ಸೈಡ್ ಬಂದರೆ ಒಂದು ಪಾತ್ರೆ ಸ್ಟ್ಯಾಂಡ್ ಇದೆ, ಪಾತ್ರೆ ಸ್ಟ್ಯಾಂಡು. ಇಲ್ಲೆಲ್ಲ ಏನೇನು ಬೇಕು, ಬಾಕ್ಸು, ಲಂಚ್ ಬಾಕ್ಸು, ಎಲ್ಲ ಸ್ನ್ಯಾಕ್ಸ್ ಬಾಕ್ಸು, ಲಂಚ್ ಬಾಕ್ಸ್ ಇದೆಲ್ಲ. ನಾವು ನೀರು ಕುಡಿಲಿಕ್ಕೆ ಕಪ್ಪು, ಕಾಫಿ ಕಪ್ಪು, ತಿಂಡಿ ಪ್ಲೇಟ್ಸು ಸ್ಟೀಲಲ್ಲಿ, ಮತ್ತು ತಟ್ಟೆಗಳು. ಇದು ಚಿಕ್ಕ ಚಿಕ್ಕದು ಪ್ಲೇಟ್ಸ್ಗಳು, ಇದು ಮೀಡಿಯಮ್ ಸೈಜ್ ಪ್ಲೇಟ್ಸ್ಗಳು, ಇದು ಮಾಮೂಲಿ ಸ್ಪೂನ್ಸು, ಇದೆಲ್ಲ ಪ್ಯಾನು ಎಲ್ಲ ಇಟ್ಕೊಂಡಿದ್ದೀನಿ ನೋಡಿ. ಇಷ್ಟು ಈ ಪಾತ್ರೆ ಸ್ಟ್ಯಾಂಡಲ್ಲಿ ಎಷ್ಟೆಲ್ಲ ಪಾತ್ರೆಗಳು ಇಡ್ಬೋದು ನೋಡಿ, ಎಷ್ಟು ಪಾತ್ರೆಗಳು ಇಡ್ಬೋದು ಅಂತ. ಇದರಲ್ಲಿ ತುಂಬ ಇತ್ತು, ಬಟ್ ವಾಶ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ನಾವು ಬಾಕ್ಸಿಗೆ ಹಾಕಿ ವಾಶ್ ಮಾಡಲಿಕ್ಕೆ ಆಗಲ್ಲ ಅಂತಲೇ. ಇದು ಆ್ಯಕ್ಚುಲಿ ನಂದು ಪಾತ್ರೆ ತೊಳಿಲಿಕ್ಕೆ ಗ್ಲೌಸು, ಪಾತ್ರೆ ತೊಳೆಯೋದಕ್ಕೆ ಮಾತ್ರ ಯೂಸ್ ಮಾಡೋದು. ಈಗೇನು ನನ್ನ ಪಾತ್ರೆ ವಾಶ್ ಮಾಡಲ್ಲ, ಕೆಲಸದವ್ರು ಬರ್ತಾರೆ ಅವ್ರು ಮಾಡ್ಕೊಳ್ತಾರೆ, ಅವ್ರು ಒಂದೊಂದು ದಿನ ಬರದೇ ಇದ್ದಾಗ ಅಷ್ಟೇ ಯೂಸ್ ಮಾಡ್ಕೊಳ್ತೀನಿ ನಾನು. ಈ ಥರ ನಮ್ಮದು ಮಿನಿ ಕಿಚನ್ ಈಗಿದೆ ನೋಡಿ ಫ್ರೆಂಡ್ಸ್. ಇಷ್ಟ ಆಯ್ತಾ ಎಲ್ರಿಗೂ? ಇಷ್ಟ ಆಗಿದೆ ಅನ್ಕೊತೀನಿ. ಇದು ಕಾಪರು, ಎಷ್ಟು ಹಳೆ ಕಾಲದ್ದು ಅಂದರೆ ಇದರಲ್ಲಿ ನೀರನ್ನು ಇಟ್ಕೊಂಡು ಕುಡಿದ್ರೆ ಒಳ್ಳೆಯದು ಅಂತ ಹೇಳಿದರು. ಹಾಗಾಗಿ ನಾವು ಅಜ್ಜಿ ಮನೆಯಿಂದ ತೊಗೊಂಡು ಬಂದಿದ್ದು. ಮಾತ್ರ ಹೋಮ್ ಟೂರು ಮಾಡಿದ್ದೀನಿ ಕಿಚನ್ದು, ಇನ್ನು ಹಾಲ್ದು ಬೆಡ್ರೂಮ್ದು ಯಾವುದು ಮಾಡಿಲ್ಲ ನಾನು. ಯಾಕೆ ಅಂದರೆ ಹಾಲ್ಗೆ ಇನ್ನೊಂದು ಐಟಮ್ ಬರಬೇಕು, ಅದು ಬಂದಮೇಲೆ ಮಾಡೋಣ ಅಂದ್ಕೊಂಡಿದ್ದೀನಿ ಹೋಮ್ ಟೂರು. ಈಗ ಸದ್ಯಕ್ಕೆ ಕಿಚನ್ದು ಮಾಡಿದ್ದೀನಿ, ನಮ್ಮದು ಪುಟ್ಟದು ಕಿಚನು ಹೇಗಿದೆ ಅಂತ ಹೇಳಿ.